ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಚಿನ್ನಪ್ಪ ಅಸ್ಕಿ ಅವರ ಒಡೆತನದ ಬಯೋಫ್ಯೂಯಲ್ ಘಟಕ ಉದ್ಘಾಟನೆಯನ್ನು ಡಾ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಹಾರುಗೇರಿ ಹಾಗೂ ಭಟ್ಟ ಕಲಂಕ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳು, ಶ್ರೀ ಕ್ಷೇತ್ರ ಸ್ವಾದಿ ಜಿಗಂಬರ ಮಠ ಸೋಂದಾ ಶಿರಸಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೇರಿದಂತೆ ಇನ್ನೂ ಹಲವಾರು ರಾಜಕೀಯ ಮುಖಂಡರು ಸೇರಿಕೊಂಡು ಕಬ್ಬು ನುರಿಸುವ ಹಂಗಾಮಿಗೆ ಚಾಲನೆಯನ್ನು ನೀಡಿದರು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರು, ಮಾಜಿ ರಾಜ್ಯಸಭಾ ಸಂಸದ, ಕೆಎಲ್ಇ ಸಂಸ್ಥಾಪಕರು ಡಾ ಪ್ರಭಾಕರ್ ಕೋರೆ, ರಮೇಶ್ ಕತ್ತಿ, ಶಾಸಕ ಪಿ ರಾಜೀವ್, ಮಹೇಶ್ ತಮ್ಮಣ್ಣವರ್, ರಾಜು ಕಾಗೆ, ಅರುಣ್ ಐಹೊಳೆ, ವಿವೇಕ್ ನಾರಗೊಂಡ ಸೇರಿದಂತೆ ಇನ್ನೂ ಹಲವಾರು ಗಣ್ಯಮಾನ್ಯರು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ವೇದಿಕೆಯ ಮೇಲೆ ಚಿನ್ನಪ್ಪ ಅಸ್ಕಿ ಅವರ ಚರಿತ್ರೆಯ ಬಗ್ಗೆ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ಮಾತನಾಡಿದರು. ಒಬ್ಬ ಧರ್ಮ ಪುರುಷನಾಗಿ ಧಾರ್ಮಿಕ ಭಾವನೆ ಇಟ್ಟುಕೊಂಡು, ಒಬ್ಬ ಸಜ್ಜನಾಗಿ, ಒಬ್ಬ ಉದ್ಯೋನ್ಮುಖ ರೈತನಾಗಿ ಚಿನ್ನಪ್ಪ ಅಸ್ಕಿ ಬಗ್ಗೆ ವ್ಯಾಖ್ಯಾನಗಳನ್ನು ಮಾಡಲೇಬೇಕಾಗ್ತದೆ. ಮೊದಲು ಒಬ್ಬ ಸಣ್ಣ ಕುಟುಂಬದಿಂದ ಬಂದಿರತಕ್ಕ ಒಬ್ಬ ರೈತ, ಒಳ್ಳೆಯ ರೈತ, ಧಾರ್ಮಿಕ ಚಿಂತನೆಯನ್ನು ಹೊಂದಿರತಕ್ಕಂಥವ್ರು, ಸಾಮಾಜಿಕ ಚಿಂತನೆಯನ್ನು ಹೊಂದಿರತಕ್ಕಂಥವ್ರು, ಶೈಕ್ಷಣಿಕ ಚಿಂತನೆಯನ್ನು ಹೊಂದಿರತಕ್ಕಂಥವ್ರು. ನಾನಲ್ಲ, ನನ್ನ ಜೊತೆಗೆ ನನ್ನ ಸಮಾಜವನ್ನು ಬೆಳೆಸಬೇಕು ಅನ್ನೋಂಥ ದೂರದೃಷ್ಟಿ ಇಟ್ಟುಕೊಂಡು, ಹತ್ತಾರು ಸಾವಿರಾರು ಕುಟುಂಬಗಳು ಬದುಕಬೇಕು ಅನ್ನೋಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ದಿವಸ ಅವರು ಪ್ರಾರಂಭ ಮಾಡಿದ್ದು. ಆವಾಗ ಸಲಿಗಿನಕ್ಕಿ ಮಷಿನ್ ತಯಾರು ಮಾಡಿದ್ರು. ಏನೋ ಅವ್ರ ತಲೆಯಾಗ ಗೊತ್ತು, ಯಾಕಂದ್ರೆ ಚಿನ್ನಪ್ಪನ ಅಷ್ಟಿಯೊಬ್ರು ಕಾಯಕ ಎಲ್ಲಾದ್ರೂ ನಾವು ಕಾಣಬೇಕಾದ್ರೆ ಚಿನ್ನಪ್ಪನ ಅಷ್ಟಿಯವರಿಗೆ ಕಾಣಬೇಕು ಅನ್ನೋ ಮಾತ್ರ ಸ್ಪಷ್ಟವಾಗಿ ನಾ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಚಿನ್ನಪ್ಪನ ಅಷ್ಟಿಯವರು ಸಾಲಿ ಬಾಳಾಗಿಲ್ಲ, ನಾ ಮ್ಯಾಟ್ರಿಕ್ ಬೇಡ, ಅವ್ರು ಒಂಬತ್ತನೇ ಬೇಡ, ಒಂದೇ ವರ್ಷ ಇನ್ನ ಮುಂದಾಗಿ ಅಂದ್ರೆ ಇಲ್ಲಿ ಏನು ಹೇಳುವಂತ ಉದ್ದೇಶ, ಒಂದು ಇಂಡಸ್ಟ್ರಿಯಲ್ ಅಲ್ಲಿ ಶೈಕ್ಷಣಿಕವಾಗಿ ಎಲ್ಲಾದ್ರಿಂದ ಅದಕ್ಕೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಐತದೆ ಏನ್ ನೀವು ತಿಳಿದ್ರಿ, ಅದು ದೊಡ್ಡ ತಪ್ಪು ಅನ್ನೋದು ಮಾತ್ರ ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಅದಕ್ಕೆ ಉದಾಹರಣೆಗಳು ಜಿನ್ನಪ್ಪನ ಅಷ್ಟಿಯವರು ಕಾರಣಗಳು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಎಂಬಿಎ ಮಾಡಿ ಆದ್ರೆ ಕಲ್ತಿ ಇದ್ರ ಕಲ್ತಿ ಏನ್ ಸಾರಿಗಳು, ಸರ್ಟಿಫಿಕೇಟ್ ಸಾರಿಗಳು, ಪ್ರಾಕ್ಟಿಕಲ್ ಸಾರಿ ಇಲ್ಲ, ಸರ್ಟಿಫಿಕೇಟ್ ಕಟ್ಟ ಸಾರಿ ಮದುವೆಯಾಗ ಲಗ್ನ ಪುತ್ರ ಹಾಕ್ಬೇಕಲ್ಲ, ಇದು ನಮಗೆ ನಮಗೇನು ಬದಲ. ಸುಮ್ ರಮೇಶ್ ಅಂತ ಬರ್ದು ಅವ್ರು ಯಾರು ಕೊಟ್ಟರು ಮಾಡ್ಕೊಂಡು ವಿಷಯ ಜನಪನ ಏನು ಬರ್ದಿಲ್ಲ, ರೂಪ್ ಕೊಟ್ಟರು ಮಾಡ್ಕೊಂಡು ವಿಷಯ ಜನಪನ ನಮ್ಗೆ ಬಹಳ ಹೈ ಸಂಬಂಧ. 90th ಇಸ್ವಿಯಲ್ಲಿ ಅವರ ಸುಪುತ್ರಿಯರನ್ನ ನನ್ನ ತಮ್ಮನಿಗೆ ಕ್ಷಮಲಾಪುರೇ ಬಂಧುಗಳು ನಮ್ಮ ಬೆಲ್ಲದ ಬಾಗೇವಾಡಿಯ ಜೈನ ಮಣಿತನ ಖ್ಯಾತ ಮಣಿತನವಾಗಿರ್ತಕ್ಕಂಥ ಕಮಲಾಪುರ ಮಣಿತನಕ್ಕೆ ಕೊಡುವಂತ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದ. ಈ ಸಂದರ್ಭದಲ್ಲಿ ಸಿದ್ದು ಸೌದಿ, ಪರಪ್ಪ ಸೌದಿ, ಕಲ್ಲಪ್ಪ ಮಗೆನ್ನವರ್, ಮಹೇಶ್ ತಮ್ಮನವರ್, ಅರುಣ್ ಐಹೊಳೆ, ಡಿಸಿ ಸದಲ್ಗಿ, ಡಾಕ್ಟರ್ ಎಂಎಸ್ ದಾನಿಗೊಂಡ, ಭರತೇಶ್ ಬನವನೆ, ಶ್ರೀಶೈಲ್ ನಾರಗೊಂಡ, ತಮ್ಮನಪ್ಪ ತೇಲಿ, ಸಿದ್ದಪ್ಪ ಹಾಡ್ಕರ್, ಗಿರೀಶ್ ದರೂರ್, ಡಾಕ್ಟರ್ ಎಸ್ ಎಲ್ ಜಂಬಗಿ, ಸಂಜಯ್ ಬಾನೆ ಸೇರಿದಂತೆ ಇನ್ನೂ ಜಿನ್ನಪ್ಪಣ್ಣ ಅಸ್ಕಿ ಅವರ ಕುಟುಂಬದವರು ಒಂದು ಹೊಸ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಕಬ್ಬಿನ ರಸದಿಂದ ಇಥನಾಲನ್ನು ಪ್ರಾರಂಭ ಮಾಡಿ ಈ ಭಾಗದ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಒಂದು ಒಳ್ಳೆಯ ಬೆಲೆ ಸಿಗಲಿಕ್ಕೆ ಮತ್ತು ವರ್ಷದ ಸುಮಾರು 8 ತಿಂಗಳ ಕಾಲ ಬೆಳೆದಿರ್ತಕ್ಕಂಥ ಕಬ್ಬನ್ನು ಈ ಕಾರ್ಖಾನೆಗೆ ಕಳಿಸಿ ಅದರ ಲಾಭವನ್ನು ಪಡ್ಕೊಳ್ತಕ್ಕಂಥದ್ದು ಆಗಿದೆ. ಈ ಯೋಜನೆ ಇಥನಾಲನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇನ್ನು 2 ವರ್ಷದಲ್ಲಿ ಇಡೀ ದೇಶದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಅದು ಸಾಧ್ಯ ಆಗ್ತದೆ. ಆ ಕ್ರಾಂತಿಕಾರಕ ಬದಲಾವಣೆಯಲ್ಲಿ ಇವತ್ತು ಅಸ್ಕಿ ಕುಟುಂಬದವರು ಕೈ ಜೋಡಿಸಿದರೆ ದೇಶದ ಅಭಿವೃದ್ಧಿಗೆ, ರೈತರ ಅಭಿವೃದ್ಧಿಗೆ, ಈ ನಾಡಿನ ರೈತರ ಸಮಸ್ಯೆಯನ್ನು ಬಗೆಹರಿಸುವುದರಲ್ಲಿ ಅಸ್ಕಿ ಅವರ ಕುಟುಂಬ ಒಂದು ಪಾತ್ರವನ್ನು ತಗೊಂಡಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಂಸ್ಥೆ ಉಜ್ವಲವಾಗಿ ಬೆಳೀಲಿ, ಈ ಭಾಗದ ರೈತರಿಗೆ ಇದರಿಂದ ಲಾಭ ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಸಿದ್ದರಾಮಯ್ಯ ಬಿಜೆಪಿಯಿಂದ ಸಾಲ ಬಹುಶಃ ಸುಮಾರು 20 ವರ್ಷದ ಆಡಳಿತದಲ್ಲಿ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ಆಗಿ ಹೋಗಿರ್ತಕ್ಕಂಥದ್ದು,
ಎಲ್ಲ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ರಾಜ್ಯಕ್ಕೆ ಸಾಲದ ಹೊರೆ ಯಾರು ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಕೇಳಿದರೆ ಅದಕ್ಕೆ ಆರ್ಥಿಕ ತಜ್ಞರಿದ್ದಾರೆ, ಆರ್ಥಿಕ ತಜ್ಞರಿದ್ದಾರೆ, ಅವರಿಂದ ತಮಗೆ ಅಂಕಿ ಅಂಶಗಳು ಸಿಗಲಿಕ್ಕೆ ಸಾಧ್ಯ ಇದೆ.